ಫ್ರೆಂಡ್ಸ್, ನಮಸ್ಕಾರ. ನೋಡಿ, ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ರೀತಿಯಲ್ಲಿ, ಸ್ಪೆಷಲ್ ಟೇಸ್ಟ್ ಇದು. ತೊಂಡೆಕಾಯಿ ಪಲ್ಯ ನಾರ್ಮಲ್ ಆಗಿ ಮಾಡೋ ರೀತಿ ಅಲ್ಲ, ತುಂಬ ಸ್ಪೆಷಲ್ ಆಗಿದೆ. ನಾನು ಆಲ್ರೆಡಿ ಒಂದು ಎರಡು ರೀತಿಯ ತೊಂಡೆಕಾಯಿ ಪಲ್ಯದ ರೆಸಿಪಿನ ಹಾಕಿದ್ದೀನಿ ಫ್ರೆಂಡ್ಸ್, ಆದರೆ ಇದೊಂದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಎಲ್ರಿಗೂ, ದೊಡ್ಡವರಿಂದ ಹಿಡಿದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ. ಈ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ರುಚಿ ರುಚಿಯಾಗಿರೋ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ 1 ಚಮಚ ಆಗೋಷ್ಟು ಸಾಸಿವೆ, ಮತ್ತು 1 ಚಮಚ ಉದ್ದಿನ ಬೇಳೆ, 1¼ ಚಮಚ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಸೂಜಿ ಮೆಣಸನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಹಸಿ ಮೆಣಸನ್ನೇ ಹಾಕ್ಕೋಬೋದು, ಇಲ್ಲ ಒಣ ಮೆಣಸನ್ನು ಸಹ ಹಾಕ್ಕೋಬೋದು. ನೋಡಿ, ಒಗ್ಗರಣೆ ಆಗ್ತಾಯಿದೆ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಚೂರು ಇಂಗು, ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ನೋಡಿ, ಎಷ್ಟು ಬೇಗ ಈರುಳ್ಳಿ ಕಲರ್ ಚೇಂಜ್ ಆಯಿತು. ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿರೋ ಬಟಾಣಿನ ಹಾಕ್ತಾಯಿದ್ದೀನಿ. ಬಟಾಣಿನ ಹಿಂದಿನ ದಿನವೇ ನೆನೆಸಿಟ್ಕೊಂಡ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಒಂದು 4-5 ವಿಸಲ್ ಹಾಕ್ಕೊಂಡ್ಬಿಟ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿರೋ ತೊಂಡೆಕಾಯಿಗಳನ್ನು ಹಾಕಿದ್ದೀನಿ. 1/4 ಕೆಜಿಯಷ್ಟು ತೊಂಡೆಕಾಯಿನ ನಾನಿಲ್ಲಿ ಈ ರೀತಿ ಸರ್ಕಲ್ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ರೌಂಡು ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ, ಮತ್ತು ಸಿಹಿಗೆ ಅಂತ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಈ ಪಲ್ಯನ ಸಿಹಿ ಸಿಹಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪಲ್ಯ ಸಿಹಿ ಮಾಡಿಕೊಂಡ್ರೆ. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಹುಳಿಗೆ ಅಂತ ನಿಂಬೆ ರಸ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸಪ್ ಮಾಡೋಣ. ನಿಮಗೆ ಅನಿಸ್ಬೋದು ಸಿಹಿ ಆಗಿರತ್ತೆ ಅಂತ, ನಾನು ಖಾರಕ್ಕೆ ಬೇಕಾಗುವಷ್ಟು ಸೂಜಿ ಮೆಣಸಿನ ಪೌಡ್ರ್ ಹಾಕಿದ್ದೀನಲ್ಲ, ಹಾಗೆ ಅದು ಒಳ್ಳೆ ಖಾರ ಕೊಡುತ್ತೆ ಇದಕ್ಕೆ. ಮತ್ತು ಸಿಹಿನೂ ಅಷ್ಟೇ, ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿ ಇರುತ್ತೆ. ನೋಡಿ, ನಾನು ಎಕ್ಸ್ಟ್ರಾ ನೀರು ಹಾಕೋದೇನೂ ಬೇಕಾಗಲ್ಲ ಇದಕ್ಕೆ, ಆಲ್ರೆಡಿ ನೀರು ಬಂದಿದೆ ಅಲ್ವಾ. ಇವಾಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಿಬಿಟ್ಟು 1-6 ನಿಮಿಷ ಇದನ್ನು ನಾನು ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ.
ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇವಾಗ ರುಚಿಕರವಾಗಿರುವಂಥ ಉಪ್ಪು, ಹುಳಿ, ಖಾರ, ಸಿಹಿನೂ ಹಾಗೆ ಇದೆ. ಇದರಲ್ಲಿ ಪರ್ಫೆಕ್ಟಾಗಿ ಹದವಾಗಿ ಬಂದಿದೆ. ನಿಮಗೆಲ್ಲ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ, ಚಪಾತಿ, ಪಲ್ಯದ ಕಾಂಬಿನೇಷನ್ ಸಕ್ಕದಾಗಿರತ್ತಲ್ವಾ. ನೀವೊಮ್ಮೆ ಈ ರೀತಿ ಡಿಫ್ರೆಂಟ್ ಆಗಿರೋ ತೊಂಡೆಕಾಯಿ ಪಲ್ಯನ ಖಂಡಿತ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡಿ ಹೇಗನ್ನಿಸ್ತು? ತುಂಬ ಇಷ್ಟ ಆಯ್ತಲ್ವಾ? ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ತೊಂಡೆಕಾಯಿ ಪಲ್ಯದ ರೆಸಿಪಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.